ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಿಂಪಲು, ಟೇಸ್ಟಿ ಹಾಗೂ ಹೆಲ್ತ್ ಫುಡ್ ಆದಂಥ ಒಂದು ರೆಸಿಪಿ ತಂದಿದ್ದೇನೆ. ಅದೇನೆಂದರೆ ನುಗ್ಗೆಕಾಯಿ ಸೊಪ್ಪಿಂದ ಎಗ್ ಬುರುಜ್ ಮಾಡ್ಕೊಳ್ಳೋದು. ನೋಡಿ, ತುಂಬಾ ಒಳ್ಳೆ ಸೊಪ್ಪು, ಗರ್ಭಿಣಿಯರು, ಬ್ಲಡ್ ಇಲ್ದವ್ರಿಗೆ ವಿಟಮಿನ್ ಇ ಸಿ ಸಿಗ್ತದೆ ಇದರಲ್ಲಿ. ನೋಡಿ, ನಾನು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಮಾಡಲಿಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆದಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಾ ಹಾಗೂ ಕರಿಬೇವು ಸೊಪ್ಪು, ನೋಡಿ ಸ್ವಲ್ಪ ಚಟ್ಪಟ್ ಜೀರಾ ಅಂದ ಮೇಲೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಎಷ್ಟು ಬೇಕು, ಸೊಪ್ಪು ಹೇಗಿದೆ ಅಷ್ಟು ಈರುಳ್ಳಿ ಸೇರಿಸ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿಯೇ ಸೇರಿಸ್ಕೊಂಡಿದ್ದೀನಿ, ಒಂದು ಎರಡು ದೊಡ್ಡವು. ಇದು ಲೈಟಾಗಿ ಫ್ರೈ ಆಗಲಿಕ್ಕೆ ಎಣ್ಣೆಯಲ್ಲಿ. ನೋಡಿ, ಈಗ 1.5 ಸ್ಪೂನಷ್ಟು ನೈಸುಪ್ಪು ಹಾಕ್ಕೊಂಡಿದ್ದೀನಿ. ನೀವು ಕಲ್ಲುಪ್ಪು ಬೇಡ, ನೈಸುಪ್ಪನ್ನೇ ಆಲ್ಮೋಸ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೇಗನೆ ಕರಗಲ್ಲ, ಇದು ಬೇಗನೆ ಮೆಲ್ಟ್ ಆಗುತ್ತಲ್ವಾ ನೈಸುಪ್ಪು. ಅದಕ್ಕೆ ನಾವು ನೀರು ಎಂತ ಸೇರಿಸ್ಲಿಕ್ಕಿಲ್ಲ, ಖಾಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ನೋಡಿ, ಸಣ್ಣ ಸಣ್ಣ ಪೀಸಾಗಿ ಬಿಡಿಸಿಟ್ಕೊಂಡಿದ್ದೇನೆ ಸೊಪ್ಪನ್ನು. ತೊಳೆದಿಟ್ಟುಕೊಂಡಿದ್ದೆ, ಈಗ ಸೊಪ್ಪು ಸೇರಿಸ್ಕೊಳ್ತೇನೆ. ನೋಡಿ, ಸೊಪ್ಪು ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ. ಸೊಪ್ಪು ನೋಡಲಿಕ್ಕೆ ತುಂಬಾ ಜಾಸ್ತಿ ತುಂಬ ಇದೇ ಥರ ಕಾಣ್ತದೆ, ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಸ್ವಲ್ಪ ಆಗ್ತಾ ಹೋಗುತ್ತೆ. ನೋಡಿ, ಇದು ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹೀಗೆ ಮಾಡಿಕೊಳ್ಳಿ, ಸೊಪ್ಪು ತಿನ್ನಲಿದ್ದವರಿಗೆ ಸಹ ಹೀಗೆ ಮಾಡಿಕೊಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ, ತುಂಬಾ ಹೆಲ್ತ್ ಒಳ್ಳೆಯದಂತ ಹೇಳೋದು ಸೊಪ್ಪು. ನೋಡಿ, ಸೊಪ್ಪು ಆಲ್ರೆಡಿ ಎಲ್ಲ ಚೆನ್ನಾಗಿ ಮಗ್ಗಿದೆ. ಎಣ್ಣೆಯಲ್ಲಿ ಮುಗಿಸ್ಬೋದು, ಮತ್ತು ಬೇರೆ ಎಂಥ ನೀರೆಲ್ಲ ಬೇಡ. ನೋಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೇನೆ. 1 ಸ್ಪೂನಷ್ಟು ಖಾರ, 1/2 ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಧನಿಯಾಳು, 1 ಸ್ಪೂನ್ ಗರಂ ಮಸಾಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ. ನೋಡಿ, ಎಣ್ಣೆಯಲ್ಲೇ ಫ್ರೈ ಆಗಬೇಕಿದು. ಸ್ವಲ್ಪ ಹೀಗೆ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ, ನೀವು ಮೊಟ್ಟೆ ತಿನ್ನಲಿದ್ದ ಅಂದರೂ ಶೇಂಗಾ ಪೌಡ್ರ್ ಹಾಕಿ ಹಾಗೆ ಸಹ ತಿನ್ಬೋದು, ತುಂಬ ಟೇಸ್ಟಿಯಾಗಿರು ಚಪಾತಿಯೊಂದಿಗೆ. ಮಕ್ಕಳಿಗೆ ರೋಸ್ಟ್ ರೀತಿ ಮಾಡಿಕೊಟ್ರೂ ಸಹ ತುಂಬ ಇಷ್ಟ ಆಗಿ ತಿಂತಾರೆ ಈ ಥರ. ಬ್ಲಡ್ ಇಲ್ಲದ ಮಕ್ಕಳಿಗಂತೂ ಇನ್ನೂ ತುಂಬ ಒಳ್ಳೆಯದಿದು ಸೊಪ್ಪು. ಇದರಿಂದ ಕಷಾಯ ಸಹ ಮಾಡಿ ಕುಡಿತಾರೆ. ನಾನು ಇಲ್ಲಿ ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೇನೆ 1-3. ನೀವು ಹಾಗೆ ಶೇಂಗಾ ಪೌಡ್ರು ಸಹ ತಿನ್ಬೋದು ಹಾಕಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು ನಿಮಗೆ ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಕಹಿ ಇರ್ತದಂತ ತಿನ್ನಲ್ಲ, ಕಹಿ ಇರಲ್ಲ ಸೊಪ್ಪು, ತುಂಬ ಟೇಸ್ಟಿಯಾಗಿರ್ತದೆ. ನಾವು ಮೆಂತ್ಯ ಸೊಪ್ಪು ಹಾಗೆ ಮಾಡ್ಕೊಳ್ತೀವಲ್ಲ, ಇದರಿಂದ ನಾನು ಬೇಳೆ ಸಾರು ಸಹ ಮಾಡಿದ್ದೀನಿ, ಲಿಂಕು ಚಾನಲ್ ಇದೆ ಅಲ್ಲಿ ನೋಡಿ. ಥ್ಯಾಂಕ್ ಯು.